Hello friends, welcome to Prema Recipes. This is a special mushroom gravy. This mushroom gravy is a mutton, chicken, sarbar, talva. This is a mushroom that is a non-veg. ಕಡಾಯಿ ಇಟ್ಟಿದ್ದೀನಿ ಇದರಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆಗಿದೆನೆ 2 ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ನಮಗೆ ಈ ಈರುಳ್ಳಿ ಪೂರ್ತಿಯಾಗಿ ಬ್ರೌನ್ ಆಗಬೇಕು ನಾನು ತೋರಿಸ್ತೀನಿ ನೋಡಿ ಆ ರೀತಿ ನೀವು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ನಾನು ಐರನ್ ಕಡಾಯಲ್ಲಿ ಮಾಡ್ತಾ ಇದ್ದೀನಿ ಐರನ್ ಕಡಾಯಲ್ಲಿ ಮಾಡೋದ್ರಿಂದ ಯಾವುದೇ ಕರಿ ಆಗಲಿ ರುಚಿ ತುಂಬ ಚೆನ್ನಾಗಿರುತ್ತೆ ಇಷ್ಟು ಫ್ರೈ ಮಾಡಿದಿನಲ್ವಾ ಇದರಲ್ಲಿ ನಾನು 3 ಟೊಮೆಟೊ ಹಾಕ್ಕೊಳ್ತಿದ್ದೀನಿ ಅಂದ್ರೆ ದೊಡ್ಡದಾದ್ರೆ 2 ಟೊಮೆಟೊನ ಸೇರಿಸ್ಕೊಳ್ಳಿ ನೋಡಿ 4 ಭಾಗವಾಗಿ ಮಾಡಿ ಹಾಕಿದಿನಿ ಇದರಲ್ಲೇ 1 ಇಂಚ್ ಶುಂಠಿ ಮತ್ತೆ 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿನು ಸೇರಿಸ್ತಾ ಇದೀನಿ ಅಂದ್ರೆ ನಮಗೆ ಈರುಳ್ಳಿ ಜೊತೆ ಇದನ್ನ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ತುಂಬಾ ಜನ ಕಾಮೆಂಟ್ ಅಲ್ಲಿ ಕೇಳಿದ್ರಿ ಮಶ್ರೂಮ್ ಕರಿ ಡಿಫರೆಂಟ್ ಆಗಿ ಮಾಡ್ ತೋರಿಸಿ ಅಂತ ಅದರಿಂದ ನಾನು ಈ ಕರಿನ ಮಾಡ್ತಾ ಇದೀನಿ ರುಚಿನೋ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಈ ಕಲರ್ ಬರಬೇಕು ನೋಡ್ತಿದಿರಲ್ಲ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನಮಗೆ ಕರಿ ಚೆನ್ನಾಗಿರೋದು ಈಗ ಇದನ್ನ ತೆಗೆದು ನಾನು ಮಿಕ್ಸಿ ಜಾರ್ ಅಲ್ಲಿ ಹಾಕೊಳ್ಳುತ್ತೇನೆ ಅಂದ್ರೆ ಅದರಲ್ಲಿ ಇರೋ ಎಣ್ಣೆನ ಬಿಟ್ಬಿಟ್ಟು ಬರಿ ಆ ಇಂಗ್ರೆಡಿಯೆಂಟ್ಸ್ ನ ಮಾತ್ರ ತೆಗೆದು ಹಾಕೊಳ್ಳಿ ಏಕೆಂದ್ರೆ ಆ ಎಣ್ಣೆನಲ್ಲೇ ನಾವು ಗ್ರೇವಿನ ರೆಡಿ ಮಾಡ್ತಾ ಇದೀವಿ ಅದರಿಂದ ನೋಡಿ ಈ ರೀತಿ ತೆಗೆದಿಟ್ಟಿದಿನಲ್ಲ ಪೂರ್ತಿಯಾಗಿ ಈಗ ತಣ್ಣಗಾಗಿದೆ ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ನ ಹಾಕ್ತಾ ಇದೀನಿ ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ನ ಹಾಕ್ತಿದೀನಿ 1/2 ಟೀಸ್ಪೂನ್ ಅಷ್ಟು ಗರಂ ಮಸಾಲನ್ನು ಸೇರಿಸ್ಕೊಳ್ತೀನಿ ನಂತರ 1/2 ಟೀಸ್ಪೂನ್ ಅಷ್ಟು ಅರಶಿನನ್ನು ಹಾಕೊಳ್ತಾ ಇದೀನಿ ಹಾಗೇನೆ ಪುದೀನ ಸೊಪ್ಪು ಒಂದು 10 ಎಲೆನ ಸೇರಿಸ್ಕೊಳ್ತಾ ಇದೀನಿ ನಂತರ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಿದೀನಿ ಹಾಗೆ 1 ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ಕೊಳ್ತೀನಿ ಈ ಜಾಗದಲ್ಲಿ ನಾನು ಗಟ್ಟಿಯಾಗಿರುವಂತ ಮೊಸರನ್ನ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದೀನಿ ನಾವು ಮೊಸರು ಹಾಕೋದ್ರಿಂದ ಸೇಮ್ ರೆಸ್ಟೋರೆಂಟ್ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಬರುತ್ತೆ ಇದರ ಜೊತೆಲಿ ಬೇಕು ಅಂದ್ರೆ ನೀವು 7-8 ಗೋಡಂಬಿ ಸೇರಿಸ್ಕೊಳ್ಳೋಂಗಿದ್ರು ಸೇರಿಸ್ಕೊಳ್ಳಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗಂಧದ ತರ ನುಣ್ಣಗೆ ರುಬ್ಬಿಕೊಳ್ತೀನಿ ಹಾಗೇನೆ ನಾವು ಮಿಕ್ಸ್ ಇದ್ವಲ್ಲ ಆ ಎಣ್ಣೆ ಬಿಸಿ ಆಗಿದೆ 2 ಏಲಕ್ಕಿ 1/2 ಇಂಚ್ ಚಕ್ಕೆ ಮತ್ತೆ 3 ಲವಂಗನ ಸೇರಿಸ್ತಾ ಇದೀನಿ ಇದರಲ್ಲೇ ನಾವು ರುಬ್ಬಿಟ್ಟಿರೋಂತ ಮಸಾಲೆನು ಸೇರಿಸ್ಕೊಳ್ತಿದೀನಿ ನೋಡಿದ್ರಲ್ಲ ಈ ರೀತಿ ತಿಕ್ಕಾಗಿ ನೀವು ಗ್ರೈಂಡ್ ಮಾಡಬೇಕು ಅಂದ್ರೆ ನುಣ್ಣಗೂನು ಗ್ರೈಂಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಪೂರ್ತಿಯಾಗಿ ಹಾಕೊಂಡಿದೀನಿ ಅದೇ ಮಿಕ್ಸಿ ಜಾರ್ ಅಲ್ಲೇನೆ ಒಂದು ಸ್ವಲ್ಪ ನೀರನ್ನ ಹಾಕಿ ಆ ನೀರನ್ನು ಸೇರಿಸ್ಕೊಳ್ತೀನಿ ಅಂದ್ರೆ 1 ಗ್ಲಾಸ್ ಅಷ್ಟು ನೀರನ್ನ ಹಾಕೊಳ್ತಾ ಇದೀನಿ ನಿಮಗೆ ಗ್ರೇವಿ ಥಿಕ್ನೆಸ್ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಮಗೆ ಮಶ್ರೂಮ್ ಅಲ್ಲೂ ನೀರು ಬಿಟ್ಕೊಳ್ಳುತ್ತೆ ಅದರಿಂದ ಜಾಸ್ತಿನೂ ನೀರು ಸೇರ್ಸಕ್ಕೆ ಹೋಗ್ಬೇಡಿ ನಂತರ ಈಗ ಲಿಟ್ ಕ್ಲೋಸ್ ಮಾಡಿ 4 ನಿಮಿಷ ಬೇಯಿಸ್ಕೊಳ್ತೀನಿ ಓಕೆ ನೋಡಿ ಈಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನಮಗೆ ಗ್ರೇವಿ ಎಲ್ಲ ತಿಕ್ಕಾಗಿದೆ ಅಲ್ವಾ ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ ಇದರಲ್ಲೇ ನಾವು ಮಶ್ರೂಮ್ ಅನ್ನು ಸೇರಿಸ್ಕೊಳ್ಳೋಣ 200 ಗ್ರಾಂ ಅಷ್ಟು ಮಶ್ರೂಮ್ ಅನ್ನು 1/2 ಭಾಗಕ್ಕೆ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ನೋಡಿ ಮಶ್ರೂಮ್ ನೀವು ಯಾವಾಗಲೂ ಒಂದು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಳ್ಳಿ ಇದು ಬೇಯ್ತಾ ಬೇಯ್ತಾ ನಮಗೆ ತುಂಬಾ ಚಿಕ್ಕದಾಗೋಗುತ್ತೆ ಇದರಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ನಂತರ 1 ಕಡ್ಡಿಯಷ್ಟು ಕರಿಬೇವು ಹಾಗೆ 2 ಹಸಿಮೆಣಸಿನಕಾಯಿನ ಹಾಕ್ತಾ ಇದೀನಿ ಅಂದ್ರೆ ಹಸಿಮೆಣಸಿನಕಾಯಿ ಫ್ಲೇವರ್ ಚೆನ್ನಾಗಿರುತ್ತೆ ಅದರಿಂದ ಹಾಕ್ತಿದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೋಡಿ ತುಂಬಾನೇ ಗಟ್ಟಿ ಇದೆ ಅದರಿಂದ ಒಂದು ಸ್ವಲ್ಪ ನೀರನ್ನ ಹಾಕೊಳ್ತೀನಿ ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ ನೀವು ಏನಾದರೂ ಈ ರೀತಿ ಮನೆಯಲ್ಲಿ ಮಾಡ್ಕೊಂಡ್ರೆ ರೆಸ್ಟೋರೆಂಟ್ ಹೋಗಬೇಕು ಅಂತ ಅನ್ಸದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಪರೋಟನೋ ನಾನೋ ಮಾಡ್ಕೊಂಡು ಈರುಳ್ಳಿ ಮತ್ತೆ ಸೌತೆಕಾಯಿ ಪಕ್ಕದಲ್ಲಿ ಇಟ್ಕೊಂಡು ತಿಂತಾ ಇದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಈಗ ನಾನು ಮತ್ತೆ ಲಿಟ್ಟನ್ನ ಕ್ಲೋಸ್ ಮಾಡಿ ಇನ್ನೊಂದು 3 ನಿಮಿಷ ಬೇಯಿಸ್ಕೊಳ್ತೀನಿ ಓಕೆ ನೋಡಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ ವಾವ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಗಿದೆ ಫ್ರೆಂಡ್ಸ್ ಎಣ್ಣೆ ಎಲ್ಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ
ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಿಮಗೆ ಗ್ರೇವಿ ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಸ್ಟೌವನ್ನು ಆಫ್ ಮಾಡ್ಕೊಳ್ಬೋದು. ಈಗ ಈ ಜಾಗದಲ್ಲಿ ಬೇಕು ಅಂದರೆ ನೀವು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಬಿಟ್ರೆ ಅಂದರೂ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಮಶ್ರೂಮ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಆಗೋಗಿದೆ, ನೋಡ್ತಿದ್ದೀರಲ್ಲ. ಇಷ್ಟೇ, ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದಲ್ವಾ? ಅಂದರೆ ಕಮೆಂಟಲ್ಲಿ ಕೇಳಿದ್ರಲ್ಲ, ಅದರಿಂದ ನಾನು ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಮಶ್ರೂಮ್ ಕರೀಸು ತುಂಬ ವೆರೈಟೀಸ್ ನಾನು ಹಾಕಿದ್ದೀನಿ. ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ಅದು ಸಹ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಓಕೆ, ಫೈನಲಿ ಮಶ್ರೂಮ್ ಕರಿ ರೆಡಿ ಆಯಿತು. ಇವತ್ತು ನಾನು ಜೊತೆ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವುದ್ರ ಜೊತೆ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನಾನು ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ಯಮ್ಮಿಯಾಗಿರೋಂಥ ಮಶ್ರೂಮ್ ಕರಿ. ನೀವು ಸಹ ಇದೇ ರೀತಿ ಮಾಡ್ಕೊಳ್ಳಿ. ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ಪ್ರೇಮ ರೆಸಿಪೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನು ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.